ನಮಸ್ಕಾರ, ಕೋನ ಫಾರ್ಮ್ಸ್ಗೆ ಸ್ವಾಗತ. ನಾನು ವಿಜಯ್ ಕಾರ್ಲಾ. ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ನಾನು ಈ ಕೊಕ್ಕೋ ವಿನ್ನೋವರ್ನ ಮೇಲೆ. ಸೊ ಈ ಕೊಕ್ಕೋ ಹಸ್ಕ್ ಮತ್ತು ನಿಬ್ ಹೇಗೆ ಸೆಗ್ರಿಗೇಟ್ ಮಾಡೋದು ಅಂತ ಒಂದು ಸುಲಭವಾಗಿ, ಅಂದರೆ ನಾನೇ ನನ್ನ ವಿಧಾನದಲ್ಲಿ ಒಂದು ಪಿ ವಿ ಸಿ ಪೈಪ್ಗಳನ್ನೆಲ್ಲ ಬಳಸಿ ಒಂದು ವಿನ್ನೋವರ್ ಸಿದ್ಧಪಡಿಸಿ ಅದನ್ನು ವಿಡಿಯೋ ಮಾಡಿ ತೋರಿಸಿದ್ದೆ. ತುಂಬ ಜನರಿಗೆ ಅದು ತುಂಬ ಇಷ್ಟ ಆಯಿತು, ಯಾಕಂದರೆ ಅದು ತುಂಬ ಸರಳವಾಗಿ ಮನೆಯಲ್ಲೇ ತಯಾರಿಸಬಹುದಾದ ಒಂದು ವಿನ್ನೋವರ್ ಅಂತ ಹೇಳ್ಬೋದು. ಸೊ ತುಂಬ ಜನ ಕಾಲ್ ಮಾಡಿ ನನಗೆ ಕೇಳಿದರು, ನೀವು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ, ನಮಗೇನು ಅರ್ಥ ಆಗಲಿಲ್ಲ, ಸೊ ಅಟ್ಲೀಸ್ಟ್ ಸಬ್ಟೈಟಲ್ ಹಾಕಿ ಅಂತ ಕೇಳ್ತಿದ್ರು. ಸೊ ನಾನು ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಡಿಸೈಡ್ ಮಾಡಿದೆ ಕನ್ನಡದಲ್ಲೇ, ಬಟ್ ವಿತ್ ಇಂಗ್ಲೀಷ್ ಸಬ್ಟೈಟಲ್. ಸೊ ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು ಅಲಾಟ್. ಇದು ಸಿಂಪಲ್ ಆಗಿ ಡಿಸೈನ್ ಮಾಡಿರುವಂಥ ವಿನ್ನೋವರ್. ಇಲ್ಲಿಂದ ನಾನು ಕೊಕ್ಕೊ ನಿಪ್ಸ್ ವಿತ್ ಹಸ್ಕ್ ಅದೆಲ್ಲ ಹಾಕ್ತೇನೆ ಇಲ್ಲಿ. ಸೊ ಇಲ್ಲಿಂದ ಅದು ಕೆಳಗೆ ಬೀಳ್ತದೆ. ಸೊ ಇದು ಇಲ್ಲಿಂದ ಏನಂದರೆ ಇಲ್ಲೊಂದು ವ್ಯಾಕ್ಯೂಮ್ ಕ್ಲೀನರ್, ಆ್ಯಕ್ಚುಲಿ ಇದರದ್ದು ಬ್ಲೋವರ್ ಸೈಡ್, ಬ್ಲೋವರ್ ಸೈಡನ್ನು ಇಲ್ಲಿ ಇದಕ್ಕೆ ಕನೆಕ್ಟ್ ಮಾಡಿದ್ದೇನೆ. ಸೊ ಗಾಳಿ ಇಲ್ಲಿಂದ ಹೀಗೆ ಬರ್ತದೆ. ಸೊ ಈ ಕಡೆಯಿಂದ ಸಕ್ ಆಗ್ತದೆ ಗಾಳಿ, ಈ ಕಡೆಯಿಂದ ಸಕ್ಕಾಗಿ ನಾನು ಇಲ್ಲಿ ಫಿಲ್ಟರ್ ಇರ್ತದೆ ಒಳಗಡೆ, ಅದು ತೆಗೆದಿದ್ದೇನೆ, ಯಾಕೆಂದರೆ ಅದು ಫುಲ್ ಫ್ಲೋ ಆಗಬೇಕಂತ ಈ ಫಿಲ್ಟರ್ ತೆಗೆದು ಇಲ್ಲಿಂದ ಬ್ಲೋ ಆಗ್ತದೆ ಗಾಳಿ, ಬ್ಲೋ ಆದದ್ದು ಗಾಳಿ ಇಲ್ಲಿಗೆ ಬರ್ತದೆ. ಸೊ ಇಲ್ಲಿ ಕೆಲವು ರೆಡ್ಯೂಸರ್ ಹಾಕಿದ್ದೇನೆ. ಸೊ ಇದು ಆ್ಯಕ್ಚುಲಿ 2-inch ಪೈಪ್ ಸಿಸ್ಟಮ್, 2-inch ಅಂದರೆ 63 mm. ಸೊ ಇಲ್ಲಿ ನೋಡ್ಬೋದು ನೀವು 63 mm. ಈ ವ್ಯಾಕ್ಯೂಮ್ ಕ್ಲಿಯರ್ನ ಬ್ಲೋವರ್ ಸೈಡ್ನ ತುದಿಯನ್ನು ಕೆಲವು ರೆಡ್ಯೂಸರ್ಗಳ ಮುಖಾಂತರ ನಾನು ಇಲ್ಲಿ, ಸೊ 2-inch ಬೆಂಡ್ ಇದು, ಸೊ 2-inch ಬೆಂಡ್ಗೆ ಕನೆಕ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ಇದು 2-inch ವೈ ಆ್ಯಕ್ಚುಲಿ ಇದು. ಸೊ ಇಲ್ಲಿಂದ ಹೀಗೆ ಹೋಗಿ ಹೀಗೆ ಬಂದಿದೆ ವೈ, 2-inch ವೈ. ನೆಕ್ಸ್ಟ್ ಇದು 2-inch ಬಾಲ್ ವ್ಯಾಲ್ ವಿದೌಟ್ ಥ್ರೆಡ್, ಸೊ ಪಿ ವಿ ಸಿ ಪೈಪ್ಗೆ ಥ್ರೆಡ್ನ ಆಗುತ್ತೆ ಎಲ್ಲ. ನೆಕ್ಸ್ಟ್ ನಾನು ಇಲ್ಲೊಂದು ಇದು ಎಲ್ಬೋ 2-inch ಎಲ್ಬೋ ಹಾಕಿ ನೆಕ್ಸ್ಟ್ ಇಲ್ಲಿ ಒಂದು 45 ಹಾಕಿದ್ದೇನೆ, 2-inch ಇದು 45. ಸೊ ಇದು ಯಾಕೆಂದರೆ ನಾವು ಇಲ್ಲಿಂದ ಬರುವ ಗಾಳಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ, ನೋಡಿ ಈಗ ಈ ಫುಲ್ ಕ್ಲೋಸ್ ಇದೆ, ಹಾಗೆ ಎಲ್ಲ ಗಾಳಿ ಇಲ್ಲಿಂದ ಹೀಗೆ ಬ್ಲೋ ಆಗ್ತದೆ ಮೇಲ್ಗಡೆ. ಸೊ ಹೀಗೆ ಹೀಗೆ ಮೇಲ್ಗಡೆ ಬ್ಲೋ ಆಗ್ತದೆ. ಸೊ ಇನ್ ಕೇಸ್ ನನಗೆ ಗಾಳಿ ಸ್ವಲ್ಪ ಕಡಿಮೆ ಮಾಡಬೇಕಾದ್ರೆ ನಾನು ಹೀಗೆ ಅಡ್ಜಸ್ಟ್ ಮಾಡ್ಬೋದು, ಬೇಕಾದಷ್ಟು ಗಾಳಿಯನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಸೊ ಫುಲ್ ಓಪನ್ ಮಾಡಿದರೆ ಎಲ್ಲ ಗಾಳಿ ಸೊ ಇಲ್ಲಿಂದ ಸ್ಟ್ರೈಟಾಗಿ ಮೇಲೆ ಬರ್ತದೆ. ಸೊ ಇಲ್ಲಿ ಆಲ್ಮೋಸ್ಟ್ ನಿಲ್ ಜೀರೋ. ಸೊ ಕ್ಲೋಸ್ ಮಾಡ್ತಾ ಮಾಡ್ತಾ ಸೊ ಈ ಪೊಸಿಷನ್ಗೆ ಬಂದರೆ ಎಲ್ಲ ಗಾಳಿ ಇಲ್ಲಿಂದ ಹೋಗ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂದರೆ ಮೇಲಿಂದ ಈ ಬಂದಂಥ ಇದು ಇಲ್ಲಿ ಸೆಗ್ರಿಗೇಷನ್ ಆಗ್ತದೆ. ಸೊ ಲೈಟ್ ಪಾರ್ಟಿಕಲ್ಸ್ ಎಲ್ಲ ಹಸ್ಕ್ ಅಂಥದ್ದೆಲ್ಲ ಇಲ್ಲಿಂದ ಹೊರಗೆ ಬರ್ತದೆ, ಮತ್ತು ಹೆವಿ ಪಾರ್ಟಿಕಲ್ಸ್ ಎಲ್ಲ ಇಲ್ಲಿಂದ ಕೆಳಗೆ ಬೀಳ್ತದೆ. ಸೊ ಕೆಳಗೆ ಬೀಳುವಲ್ಲಿ ನಾನು ಹೀಗೆ ಸ್ವಲ್ಪ ಜಿಗ್ಜ್ಯಾಗ್ ಮಾಡಿದ್ದೇನೆ. ಇಲ್ಲಿ ಸಹ ನೋಡ್ಬೋದು ಇದು ಆ್ಯಕ್ಚುಲಿ 2-inch ವೈ, ಇದು ವೈ, ಇದು ವೈ. ಸೊ ಇದು ಝಡ್ ಶೇಪಲ್ಲಿ ಹಾಕಿದ್ದೇನೆ ಇಲ್ಲಿ. ನೆಕ್ಸ್ಟ್ ಇದು ಕಪ್ಲಿಂಗ್, 2-inch ಕಪ್ಲಿಂಗ್. ನೆಕ್ಸ್ಟ್ 2-inch ಪೈಪ್. ಸೊ ನಾನು ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ 2 feet ಇಟ್ಟಿದ್ದೇನೆ. ನೆಕ್ಸ್ಟ್ ಇಲ್ಲಿ ವೈ, ಇನ್ನೊಂದು ವೈ ಬರ್ತದೆ. ಸೊ ನೆಕ್ಸ್ಟ್ ಇದು 45, 2-inch 45, ಮತ್ತು ಇಲ್ಲೊಂದು 2-inch ಕಪ್ಲಿಂಗ್. ನೆಕ್ಸ್ಟ್ ಇದು ರೆಡ್ಯೂಸರ್ ಆ್ಯಕ್ಚುಲಿ, ಇದು ಮೋಸ್ಟ್ಲಿ 5-inch ಅಂತ ಅನ್ನಿಸ್ತದೆ, 5-inch 2-inch ರೆಡ್ಯೂಸರ್. ಮತ್ತು ಇದೊಂದು ಫೀಡರ್, ಒಂದು ಸಿಂಪಲ್ ಫನೆಲ್ ಯೂಸ್ ಮಾಡಿದ್ದೇನೆ. ಸೊ ಇಲ್ಲಿಂದ ಫೀಡ್ ಆಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಲೈಟ್ ಪಾರ್ಟಿಕಲ್ಸ್ ಹಸ್ಕ್ ಎಲ್ಲ ಅಥವಾ ಧೂಳು ಎಂಥದ್ದಿದ್ರೆ ಸಹ ಅದು ಇಲ್ಲಿಂದ ಬಂದು ಕೆಳಗೆ ಹೋಗ್ತದೆ. ಇಲ್ಲಿ ಸಹ ಒಂದು ಬೆಂಡ್ ಕೊಟ್ಟಿದ್ದೇನೆ, ಬೆಂಡ್ ಕೊಟ್ಟು ಇಲ್ಲಿ ಒಂದು 45, ಇದು 2-inch 45 ಹಾಕಿದ್ದೇನೆ ಇಲ್ಲಿ. ಸೊ ಇದು ಗ್ಯಾಪ್ ಆದಷ್ಟು ಕಡಿಮೆ ಇರಬೇಕು, ಯಾಕೆಂದರೆ ಇಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈ ಡಸ್ಟ್ ಪಾರ್ಟಿಕಲ್ ಅಥವಾ ಹಸ್ಕ್ ಎಲ್ಲ ಇಲ್ಲಿ ಸ್ಟಾಕ್ ಆಗ್ತದೆ, ಸ್ಟಾಕ್ ಆಗಿ ಬ್ಲಾಕ್ ಆಗ್ತದೆ. ಮತ್ತು ನಾನು ಇಲ್ಲಿ ಗಮ್ ಹಾಕಿಲ್ಲ, ಇದು ಗಮ್ ಹಾಕಿದರೆ ನಿಮಗೆ ಕ್ಲೀನ್ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ. ಸೊ ಗಮ್ ಹಾಕಬೇಡಿ, ಯಾಕೆಂದರೆ ಇದು ತೆಗೆದು ಇದನ್ನು ತೆಗಿಬೋದು ಆ್ಯಕ್ಚುಲಿ, ತೆಗೆದು ಇದನ್ನು ಕ್ಲೀನ್ ಮಾಡ್ಬೋದು ಇಲ್ಲಿಂದ. ನೆಕ್ಸ್ಟ್ ಇದು ಎಲ್ಲ ಹಸ್ಕೆಲ್ಲ ಬಂದುಬಿಟ್ಟು ಇಲ್ಲಿ ನಾನು ಕಲೆಕ್ಟ್ ಮಾಡಲಿಕ್ಕೆ ಒಂದು ಬಟ್ಟೆ ಇಟ್ಟಿದ್ದೇನೆ, ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ ಹೇಗೆ ವರ್ಕ್ ಆಗ್ತದೆ ಅಂತ. ಸೊ ನಮಗೆ ಬೇಕಾದದ್ದು ನಿಪ್ಸ್ ಇಲ್ಲಿ ಬಂದು ಕೆಳಗೆ ಬೀಳ್ತದೆ. ಸೊ ಇಲ್ಲಿ ಹಾಂ 45 ಹಾಕಿದ್ದೇನೆ, 2-inch ಇದು ವೈ ಆದಮೇಲೆ 2-inch 45. ನೆಕ್ಸ್ಟ್ ಇದೊಂದು ಸಾಧಾರಣ 1 ಇರ್ಬೋದು, ಇಲ್ಲಿಂದ ಇಲ್ಲಿ 1 ಇದೆ. ನೆಕ್ಸ್ಟ್ ಇಲ್ಲಿಂದ 90 degrees ಎಲ್ಬೋ. ನೆಕ್ಸ್ಟ್ ಇಲ್ಲಿ ಒಂದು 45 ಹಾಕಿದ್ದೇನೆ, 2-inch 45. ನೆಕ್ಸ್ಟ್ ಇಲ್ಲಿಂದ ಕೆಳಗೆ ಬೀಳ್ತದೆ. ಸೊ ಇಲ್ಲಿ 45, ಇದು ವೈ, ವೈನಿಂದ ಇಲ್ಲಿ ಒಂದು 45 ಇದೆ. ನೆಕ್ಸ್ಟ್ ಇಲ್ಲಿ ಒಂದು ಕಪ್ಲಿಂಗ್ ಇದೆ, 2-inch ಕಪ್ಲಿಂಗ್.
ಇಲ್ಲೊಂದು 2 inch ಕಪ್ಲಿಂಗ್ ಇದೆ. ಸೊ ಇಷ್ಟೇ ಪಾರ್ಟ್. ಸೊ ಸಿಂಪಲ್ ಆಗಿ ನೀವು ವಿನ್ನೋವರ್ ಅನ್ನು ತಯಾರಿಸಬಹುದು. ಇವತ್ತು ನಾನು ಈ ಬ್ಲ್ಯಾಕ್ ಪೆಪ್ಪರ್ ಅನ್ನು ಯೂಸ್ ಮಾಡಿ ತೋರಿಸ್ತೇನೆ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದೆ, ಅದರಲ್ಲಿ ಕೊಕೊ ನಿಪ್ಸ್ ಹಾಕಿದ್ದೆ. ಸೊ ಇದರಲ್ಲಿ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡಿ ಇದು ಹೇಗೆ ಇದಕ್ಕೆ ವರ್ಕ್ ಆಗ್ತದೆ ನೋಡುವ. ಸೊ ಫಸ್ಟಿಗೆ ನಾನು ಈ ವ್ಯಾಕ್ಯೂಮ್ ಕ್ಲೀನರನ್ನು ಆನ್ ಮಾಡ್ತೇನೆ. ಸೊ ಇದು 800 watt ವ್ಯಾಕ್ಯೂಮ್ ಕ್ಲೀನರ್. ಸೊ ಪೆಪ್ಪರ್ ಇದಕ್ಕೆ ಮೇಲಿಂದ ಸುರಿಯುತ್ತೇನೆ. ಪೆಪ್ಪರ್ ನಿಧಾನವಾಗಿ ಸುರಿಬೇಕು. ಸೊ ನಾನು ಸ್ವಲ್ಪ ಒಂದು 2-3 ನಿಮಿಷ ನಡೆಸಿದ ಮೇಲೆ ನೋಡಿ ಫಾಸ್ಟಾಗಿ ಮಾಡ್ಬೋದು. ಸೊ ಕೈಯಲ್ಲಿ ಮಾಡೋದಕ್ಕಿಂತ ತುಂಬ ನೋಡಿ ಇಷ್ಟೊಂದು ಕಸ ನೋಡಿ ಇಷ್ಟು ಇದರಲ್ಲಿ. ಸೊ ಓಕೆ, ಸೊ ಇಲ್ಲಿ ನೋಡ್ಬೋದು. ಸೊ ಆಲ್ಮೋಸ್ಟ್ ಕ್ಲೀನ್ ಆಗಿದೆ, ಒಂದು 95% ಕ್ಲೀನ್ ಆಗಿದೆ. ಮತ್ತು ಎಲ್ಲ ಕಸ ನೋಡಿ ಇಲ್ಲಿ ಇಲ್ಲಿ ಬಂದಿದೆ ನೋಡಿ. ಈ ಲೈಟ್ ಈ ಇದರದ್ದು ಸಿಪ್ಪೆ ಗಿಪ್ಪೆ ಏನಿಲ್ಲ ಇದೆ. ಮತ್ತು ಈ ಲೈಟ್ ಅಂತ ನಾವು ಒಣಗಿಸ್ಲಿಕ್ಕೆ ಹಾಕುವಾಗ ತುಂಬ ಕಸ ಎಲ್ಲ ಬರ್ತದೆ ಅಲ್ಲಿ. ಸೊ ನೋಡಿ ಎಲ್ಲ ಕಸ ಬಂದು ಇಲ್ಲಿ ಸೆಗ್ರಿಗೇಟ್ ಆಗಿದೆ. ಸೊ ಕೆಲವೊಂದು ನೋಡಿ ಈ ಟೈಪ್ ಉಳಿತದೆ, ಬಟ್ ಆಲ್ಮೋಸ್ಟ್ 95% ಹೇಳ್ಬೋದು ಕ್ಲೀನ್ ಆಗ್ತದೆ. ಎಲ್ಲ ಧೂಳು ಎಲ್ಲ ಇಲ್ಲಿ ಬಂದು ಸೇರ್ಕೊಳ್ತದೆ. ಸೊ ಈ ರೀತಿಯಾಗಿ ವಿನ್ನೋವರನ್ನು ನೀವೇ ಖುದ್ದಾಗಿ ಮನೆಯಲ್ಲಿ PVC ಪೈಪ್ಗಳನ್ನು ಬಳಸಿ ತಯಾರಿಸ್ಬೋದು. ಮತ್ತು ಇದನ್ನು ಕೊಕ್ಕೋಕ್ಕೆ ಮಾತ್ರ ಅಲ್ಲ, ಕರಿಮೆಣಸು ಇರಲಿ ಯಾವುದೇ ಧಾನ್ಯ ಇರಲಿ ಅದನ್ನು ಕಸವನ್ನು ಬೇರ್ಪಡಿಸಲು ಇದನ್ನು ಯೂಸ್ ಮಾಡ್ಬೋದು. ಏನಾದರೂ ನಿಮಗೆ ಡೌಟ್ ಇದ್ದರೆ ಇದರಲ್ಲಿ ನಿಮಗೆ ಕಾಲ್ ಮಾಡ್ಬೋದು ಅಥವಾ ನೀವು ಕಮೆಂಟಲ್ಲಿ ಕೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಧನ್ಯವಾದಗಳು.